ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ ವ್ಯವಸ್ಥಿತವಾದ ರಸ್ತೆಗಳು ಇಲ್ಲ. ಜಿಲ್ಲೆ ಆದ ನಂತರ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ನಗರದ ರಸ್ತೆಗಳಲ್ಲಿ ಓಡಾಡುವುದು ಎಂದರೆ ತಲೆ ನೋವಾಗಿ ಪರಿಣಮಿಸಿದೆ. ನಗರ ಬೆಳೆದಂತೆ ರಸ್ತೆಗಳು ಅಭಿವೃದ್ಧಿ ಕಾಣುವುದು ಅವಶ್ಯಕ. ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವಾಣಿಜ್ಯ ರಸ್ತೆ ಎಂಜಿ ರಸ್ತೆ ವಿಸ್ತರಣೆಯಾಗಲಿದ್ದು ರಾಷ್ಟ್ರೀಯ ಹೆದ್ದಾರಿಯವರು ಕಣಜೇನಹಳ್ಳಿಯವರೆಗೂ ರಸ್ತೆ ವಿಸ್ತರಣೆ ಕಾರ್ಯವನ್ನು ಮುಂದುವರೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಾಗಿರೋದ್ರಿಂದ ಎಂಜಿ ರಸ್ತೆ ಒಂದು ಸುಸಜ್ಜಿತ ರಸ್ತೆಯಾಗಿ ಮೂಡಿಬರಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಗಂಗಮ್ಮಗುಡಿ ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸೇರಿದ ರಸ್ತೆಯಾಗಿದ್ದು ಇದು ಒತ್ತುವರಿಯಿಂದ ಕಿರಿದಾಗಿದೆ. ಈ ರಸ್ತೆಯಲ್ಲಿ ಓಡಾಡಲು ಹರಸಾಹಸ ಪಡಬೇಕು. ಅದೇ ರೀತಿ ಪ್ರಮುಖ ವಾಣಿಜ್ಯ ರಸ್ತೆ ಬಜಾರ್ ರಸ್ತೆ ಸಹ ಕಿರಿದಾಗಿದ್ದು ಇಲ್ಲಿ ಓಡಾಡಲು ಸರ್ಕಸ್ ಮಾಡಬೇಕು. ಈ ಎರಡೂ ರಸ್ತೆಗಳಲ್ಲಿ ಒಂದು ವಾಹನ ಬಂದರೆ ಮತ್ತೊಂದು ಪಾಸ್ ಆಗುವುದು ಕಷ್ಟ. ನ್ಯಾಯಾಲಯ ಸಹ ರಸ್ತೆ ವಿಸ್ತರಣೆ ಮಾಡಲು ಆದೇಶ ನೀಡಿದೆ ಎನ್ನಲಾಗಿದ್ದು ಒತ್ತುವರಿ ತೆರವಿಗೆ ನ್ಯಾಯಾಲಯಗಳು ಮಹತ್ವ ನೀಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಕಳೆದ 3-4 ತಿಂಗಳುಗಳಿಂದ 2 ಮಹತ್ವದ ಸಭೆ ನಡೆಸಿದ್ದಾರೆನ್ನಲಾಗಿದ್ದು ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಗಳ ವಿಸ್ತರಣೆಗೆ ಒತ್ತು ನೀಡಿದ್ದಾರೆಂದು ವಿಶ್ವಾಸನೀಯ ಮೂಲಗಳು ತಿಳಿಸಿವೆ. ಗಂಗಮ್ಮಗುಡಿ ರಸ್ತೆಯ 100 ಕಟ್ಟಡ ಮಾಲೀಕರು ಬಜಾರ್ ರಸ್ತೆಯ 80 ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ನಗರಸಭೆ ಸಿದ್ಧತೆ ನಡೆಸಿದ್ದು 4-5 ದಿನಗಳಲ್ಲೇ ನೋಟಿಸ್ ಜಾರಿಯಾಗಲಿದ್ದು ಮುಂದಿನ ತಿಂಗಳು ರಸ್ತೆ ವಿಸ್ತರಣೆ ಕಾರ್ಯ ನಡೆಯಲಿದೆ ಎಂದು ಈ ನ್ಯೂಸ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ನಗರದ ಬೆಳವಣಿಗೆ ದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಅಗತ್ಯವಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.